ಬರಬಹುದು ಬಟ್ ಸರ್ಕಾರಿ ಕಾರ್ಯಕ್ರಮ ಮಾಡಕ್ಕಾಗಲ್ಲ. ಪ್ರಚಾರಕ್ಕೆ ಗೌರ್ಮೆಂಟ್ ಕಾರ್ಯಕ್ರಮ ಸರ್ ಸುಮಾರು 300 ಜನ ಐಟಿ ಆಫೀಸರ್ಸ್ ನ ಎಕ್ಸ್ಟ್ರಾ ಡೆಪ್ಯೂಟ್ ಮಾಡಿದ್ದಾರೆ ಕರ್ನಾಟಕಕ್ಕೆ. ಆಮೇಲೆ ಎಲೆಕ್ಷನ್ ಕಮಿಷನ್ ಅವರು ಮಾತಾಡುವಾಗ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳ್ತಾ ಇದ್ರು, ಕರ್ನಾಟಕದಲ್ಲಿ ಮಣಿ ಪವರ್ ಮತ್ತೆ ಲಿಕ್ಕರ್ ಮತ್ತೆ ಮದಲ್ ಪವರ್ ಕಂಟ್ರೋಲ್ ಮಾಡೋದು ಭಾರಿ ಚಾಲೆಂಜಿಂಗ್ ಆಗಿದೆ, ಅದಕ್ಕೆ ನಾವು ಜನ ಆಗ್ತಾ ಇದೀವಿ ಅಂತ ಅಂದ್ರೆ ಅದು ಕಾಂಗ್ರೆಸ್ ನ ಕಟ್ ಹಾಕಕ್ಕ ಇಲ್ಲ ಬಿಜೆಪಿ ಕಟ್ ಹಾಕಕ್ಕ ಸರ್? ಎಲ್ಲಾದರೂ ಕೂಡ ಹಣ ಖರ್ಚು ಮಾಡ್ತಾರೆ. ಈಗ ಹೋದ ಎಲೆಕ್ಷನ್ನಲ್ಲಿ ಮೈ ಎಲೆಕ್ಷನ್ನಲ್ಲಿ 25-30 ಕೋಟಿ ಖರ್ಚು ಮಾಡಿದ್ರು ಹೋದ ಎಲೆಕ್ಷನ್ಗೆ. ಏನು ಏನು ಮಾಡ್ತಾ ಇರ್ತಾರೆ? ನಿಮ್ಗೆ ಆತಂಕ ಇದೆಯಾ ಸರ್ ಈ ಮಿಸ್ಯೂಸ್ ಮಾಡ್ತಾರೆ ಅಂತ? ಅಧಿಕಾರ ಇರ್ತಕ್ಕಂಥ ಪರ್ಟಿಕ್ಯುಲರ್ ಅಲ್ಲಿ ಬಿಜೆಪಿ ಸರ್ಕಾರ ಇದೆಯಲ್ಲ, ಅವರು ಹಣ ಚುನಾವಣೆಯಲ್ಲಿ ಚುನಾವಣೆ ವ್ಯವಸ್ಥೆಯನ್ನು ಭ್ರಷ್ಟಗೊಳಿಸಿರ್ತಕ್ಕಂಥದ್ದೇ ಅವರು. ಅಲ್ಲ ನಿಮ್ಗೆ ಈ ಆಪರೇಷನ್ ಕಮಲ ಮಾಡಿದವ್ರು ಯಾರು? ಈ ದೇಶದಲ್ಲಿ ಮೊದಲನೇ ಬಾರಿಗೆ ಆಪರೇಷನ್ ಕಮಲ ಅಂತ ಹೆಸರು ಬಂದದ್ದು ಯಾರಿಂದ? ಬಿಜೆಪಿ ಅವರಿಂದ. ಚುನಾವಣೆಯಲ್ಲಿ ಹಣ ಖರ್ಚು ಕೂಡ ಅವರೇ.